किसान एग्रोस चंद्रीय सेती यूट्यूब चैनल में आपका स्वागत है। आज हम पहुँचे हैं तोरवी, बीजापुर से 5-6-7 किलोमीटर अंतर पे तोरवी बल के गांव है। वहां पे मीटिंग है खंडेलवाल ग्रुप ऑफ कंपनीज का कोल्डीप ऑयल के लिए, कोल्डीप एक्टिव ऑयल के लिए। तो हम कोटार अंदर 10 वर्ष कंपनी द ऑयल तोंडर तोंड टेस्ट ಮಾಡಿ ಎಲ್ಲಾ ಪ್ರಮಾಣಗಳು ಕರೆಕ್ಟ್ ಆಗಿ ಮತ್ತೆ ಇನ್ನೊಂದ್ರೆ ನೀವು ಪಿಎಚ್ ಮೇಂಟೇನ್ ಮಾಡ್ಕೊತೀರಿ, ಔಷಧ ಹೊಡಿ ಮುಂದೆ 6.5 ದಿನ ಇವಳು ಪಿಎಚ್ ಮೇಂಟೇನ್ ಮಾಡ್ತೀರಿ, ಮನುಕ್ ಮಾಡೋ ಮುಂದ್ರೆ 11 ಪಿಎಚ್ ಇರಬೇಕ್ರಿ। ನೀವು 100 ಲೀಟರ್ ನೀರಿಗೆ 2400 ಕಾರ್ಬೋನೇಟ್ ಹಾಕೊಂಡ್ರಿ, ನೀವೇನ್ ಮೊದಲು ನೀರಾಗ ಕಾರ್ಬೋನೇಟ್ ಹಾಕ್ತೀರಿ, ಕಾರ್ಬೋನೇಟ್ ಲೋ ಪಿಎಚ್ ಚೆಕ್ ಮಾಡಿದ್ರೆ 15 ಪಿಎಚ್ ಬಂದಿರ್ತದೆ, ಯಾಕಂದ್ರೆ ಬರೆಯಬೇಕು ಅದರ ಒಳಗಿನ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತಿರ್ತವೆ, ಎಲ್ಲಾ ಸಾಯ್ತವ್ರಿ। ನಂತರ ಅಲ್ಲಿ ನೀವು ಆಯಿಲ್ ಯೂಸ್ ಮಾಡ್ತಿರಲ್ಲ, ಆಯಿಲ್ ಯೂಸ್ ಮಾಡೋದು ನಿಮಗೆ ಪಿಎಚ್ ಬರಬೇಕ್ರಿ, ಅದು ಈ ಆಯಿಲ್ ಯೂಸ್ ಮಾಡಿದ್ರೆ 11 ಪಿಎಚ್ ಬರೀತದ್ರಿ। ಮತ್ತೊಂದು ಅಂದ್ರೆ ನೀವು ಒಮ್ಮೆ ಸೊಲ್ಯೂಷನ್ ತಯಾರು ಮಾಡಿದ್ರಿ, ಕಂಟಿನ್ಯೂ 50 ಕ್ಯಾನ್ ಜಗ್ತೀರಿ ಟ್ರೇಗೊಳ್ರಿ, ಅದು ತಪ್ಪು ಮಾಡ್ತೀರಿ। ಹಂಗ ನಿಮ್ ಟೆಕ್ಸ್ಟ್ ಲಿಟ್ರಸ್ ಪೇಪರ್ ಸಿಗ್ತದೆ 15 ರೂಪಾಯಿ ಒಂದು ಪೇಪರ್ ಸಿಗ್ತದೆ, ಒಂದು ನಿಮ್ಮ ಆಯ್ತಾ ತಿಳ್ನು, ಒಂದು 20-25 ಟ್ರೇ ಅದು ತಿಳ್ನು ಲಿಟ್ರಸ್ ಪೇಪರ್ ಎದ್ರಿ, 11 ಗಿಂತ ಕಮ್ಮಿ ಬಂತ ಸ್ವಲ್ಪ ಆಯಿಲ್ ಮತ್ತು ಕಾರ್ಬೋನೇಟ್ ಯೂಸ್ ಮಾಡ್ರಿ, ಮತ್ತೆ ರೆಗ್ಯುಲರ್ 11 ಪೇಸ್ ತೊಗೊಂಡ್ ಬಂದು ಮತ್ತೆ ಕಂಟಿನ್ಯೂ ಮಾಡ್ರಿ। ಯಾಕೆ ನೀವು ಕಂಟಿನ್ಯೂ ಮಾಡ್ದಂತ ತಿಳ್ನು, ಮೊದಲು ಹಚ್ಚಿದ ಟ್ರೇ ಇರ್ತಾವ ಅವು ದೌಡ್ ಉಣ್ತಾವ್ರಿ, ನೀವು ಕಂಟಿನ್ಯೂ ಮಾಡಿ ಹಿಂದ್ಗಡೆ ಲಾಸ್ಟ್ ಗಂಟೆ ಅವು ದೌಡ್ ಉಣ್ಗಂಗ್ರಿ, ನೀವೇನತ್ರ ಆಳಾಗ ಏ ನಿಮ್ಮ ಒಣಗದ ನಿಮ್ಮ ಒಣಗಿಲ್ಲ ಅಂತ, ನಿಮ್ಮ ಯಾಕೆ ಉಣಕ್ಕೂ ಯಾಕೆ ಉಣಗಿಲ್ಲ ಇದ್ರ ಕಾರಣ ಇದು ಪಿಎಚ್ ಮೇಂಟೈನ್ ಮಾಡಾಗಿಲ್ಲ ರೈತರು। 400-500 ಕೆ ಜಿ ಟಿಪ್ಪಿಂಗ್ ಆದ್ಮೇಲೆ ರೀ ಅದು ನೀರು ಕಮ್ಮಿ ಆಗಿರ್ತೈತಿ, ಅದು ಔಷಧದಿಂದ ಇದು ಸತ್ವನು ಕಮ್ಮಿ ಆಗಿರ್ತೈತಿ ರೀ। ಮತ್ತೆ ಅದು ಏನೈತಿ, ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಕಾರ್ಬೋನೇಟ್ ಆಯಿಲ್ ಹಾಕೊಂಡು ಅದಕ್ಕೆ ಪಿ ಎಚ್ ಚೆಕ್ ಮಾಡೋಣ, 11 ಪಿ ಎಚ್ ಇತ್ತು ಮತ್ತೆ ಮುಂದೆ ಸ್ಟಾರ್ಟ್ ಮಾಡಿದ್ರಿ ರೀ। ಮತ್ತೆ ಅದ್ರ ಜೋಡಿ ಫಾಸ್ಟರ್ ಯೂಸ್ ಮಾಡೋದ್ರಿಂದ ಏನೈತಿ ರೀ, ಒಂದೊಂದು ಗೊನಿ ಗಡಚಿರ್ತಾವೆ, ಒಂದೊಂದು ಮೆತ್ತಗಿರ್ತಾವೆ, ಅವೆಲ್ಲ ಏನೈತಿರಲ್ಲ ಫಾಸ್ಟರ್ ಮತ್ತು ಪ್ರೊಟೆಕ್ಸ್ ಎಲ್ಲ ಬರ್ತಾವೆ ರೀ ಇದ್ರ ಜೋಡಿ, ಇವೆಲ್ಲ ಪ್ರಮಾಣ ಕೊಟ್ಟಿದ್ದೀವಿ ರೀ। ಫಾಸ್ಟರ್ ಯಾಕೆ ಯೂಸ್ ಮಾಡೋಕೆ ಗೊತ್ತೇನ್ರಿ, ವಾತಾವರಣ ಅವು ಭೀ ಕೆಟ್ಟಿರ್ತದ್ರಿ ನಮ್ದು, ಹೇಳಕ್ ಬರಂಗಿಲ್ಲ ರೀ। ಡಿಪ್ಪಿಂದ 5 ಗ್ರಾಮ ಸ್ಪ್ರೇಕ್ 2 ಗ್ರಾಮ್ ಯೂಸ್ ಮಾಡಿದ್ರಿ, ನೀವು ಜನ ರೆಗ್ಯುಲರ್ ನಿಮ್ಮ 14-15 ದಿವಸ ರ್ಯಾಕ್ ಮಾಡಿ ಬಿಳ್ತಿತ್ತಿದ್ರು 12 ದಿವಸಕ್ಕೆ ನಮ್ಮ ಮಾಲ್ ಹೊಡ್ತಾರೆ ಒಳಗೆ ರೀ, ಮಾಡ್ ಬರಲಿ ಮಳೆ ಬರಲಿ ಹೊಗಮಸ್ ಬರಲಿ ಏನೂ ಅದಕ್ಕೆ ಇಫೆಕ್ಟ್ ಆಗಲ್ಲ ರೀ। ಅದಕ್ಕೆ ಫಸ್ಟ್ ಆಫ್ ಆಲ್ ಕೀಪಿಂಗ್ ಕ್ವಾಲಿಟಿ 1 ವರ್ಷ ಅದ್ರಿ, ಜನ ನಿಮ್ಗೆ ಇವತ್ತು ರೆಡಿ ಮಾಡಿದ್ರಿ ಮನುಷ್ಯ ತೋರಿಸ್ಕೊಂಡ್ರಿ, ರೇಟ್ ಹಚ್ಚಿಲ್ಲಪ್ಪ ನಾಲ್ಕೈದು ನಂತರ ಮಾಡಿದ್ರಿ, ಇವತ್ತೇನು ಮನುಷ್ಯ ಅದೇ ಅದೇ ಕ್ವಾಲಿಟಿ ಅದೇ ಸೇಮ್ ಕಲರ್ ಉಳಿತಾರೆ ಅವರು। ಹಾಂ ಇಂಪೋರ್ಟ್ ಚಲೋ ರಿಸಲ್ಟ್ ಇರ್ತೈತಿ ರೀ, ಕಾಳು ಹೊಂಟಿರ್ತಾವ್ರಿ ಹಂಗೆ ಫಾಸ್ಟ್ ಯೂಸ್ ಮಾಡ್ಕೊಂಡು ಅದ್ರಂದ್ರೆ ರಸ ಹೊಂಟಿರ್ತಾರೆ, ನೀರಿನ ಟೈಪ್ ಹೊಂಟಿರ್ತದ್ರಿ, ಶುಗರ್ ಹೊರಗೆ ಬೀಳ್ತಿರ್ತಾರೆ ನೀವು ಫಾಸ್ಟ್ ಆಗಿ ಶುಗರ್ ಹೊರಗೆ ಬಿಡ್ಬಿಡುದ್ರಿ, ಶುಗರ್ ಹೊರಗೆ ಬಿಡ್ಬೇಕಂದ್ರೆ ರೇಟ್ ಇದು ಕ್ವಾಲಿಟಿ ಉಳಿತದ್ರಿ, ಆಮೇಲೆ ವಜನ್ ಹೆಚ್ಚಾಗ್ತದೆ ಆಟೋಮೆಟಿಕ್ ಮತ್ತು ಇದನ್ನು ಉಪಯೋಗಿಸಿದ್ರಿಂದ ಏನೈತಿಲ್ರಿ, ಇವು ಮೂರು ಕರೆಕ್ಟ್ ಪ್ರಮಾಣದಾಗ ಉಪಯೋಗಿಸಿದ್ರಿ ಅಂದ್ರೆ ಈಗ ನೀವು ಒಂದು ಕೆ ಜಿಯಿಂದ ಒಂದು 50 ಗ್ರಾಮ 100 ಗ್ರಾಮ ನೀವು ರೇಟ್ ಅಷ್ಟು ಜಾಸ್ತಿ ಉಳಿತಂದ್ರೆ ಒಂದು 15 ಕೆ ಜಿ ಮತ್ತು ಪ್ರೊಟೆಕ್ಷನಲ್ಲಿ ಆರ್ಗ್ಯಾನಿಕ್ ಸರ್ಪರ್ ಐತೆ, ಆರ್ಗ್ಯಾನಿಕ್ ಸರ್ಪರ್ ಇರೋದ್ರಿಂದ ಕೆಮಿಕಲ್ ಸರ್ಪರ್ ಯೂಸ್ ಮಾಡೋದ್ರಿಂದ ಡಾಗ್ ಬೀಳ್ತಾರೆ ಡಾಟ್ ಬೆಳಿಬೋದು, ಇದು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಪೂರ ಶೈನಿಂಗ್ ಇರ್ತೈತಿ ಕ್ಲಿಯರ್ ಇರ್ತೈತೆ ಕಲರ್। ಎಲ್ಲರೂ ಏನು ಮಾಡ್ತೀರಿ, ಕೀಪರ್ ಕಿಪಿಕ್ಸ್ ಎಲ್ಲ ಚೈನರ ಲೋಗೋಸು ಯೂಸ್ ಮಾಡ್ತೀರಿ, ಅದಕ್ಕಿಂತ ಮುಂದಿನ ಸ್ಟೆಪ್ ಅದ್ರಿ ಸಲ್ಪರ್ ಸೋಪ್ ಲಿಕ್ವಿಡ್ ನಮ್ಮದು ಇದು ಪ್ರೊಟೆಕ್ಷನ್ ಅಂತ ಬರ್ತದ್ರಿ, ಇದಕ್ಕಿಂತ ಮುಂದಿನ ಸ್ಟೆಪ್ ಅದ್ರ ಅದು ಅದಕ್ಕೆ ಇದಕ್ಕಿಂತ ಒಂದು 100 ರೂಪಾಯಿ ತುಟ್ಟಿ ಅದ್ರ ಅದು ಕರೆ ಕೀಪಿಂಗ್ ಕ್ವಾಲಿಟಿ ಎಕ್ಸಾಮ್ ನಮ್ಮ ವೀಕ್ ನಂಬರ್ ಮಾಡ್ತಾರೆ, ಅದಕ್ಕೆ ಪ್ರೊಟೆಕ್ಷನ್ ಯೂಸ್ ಮಾಡಿ ನಮ್ಮಲ್ಲಿ ಏನು ಮಾಡ್ತಾರೆ ಖರ್ಚು ಭಾಳ ಅಂತ ತಿಳ್ಸಿಂದ ಯಾವ ಸಿಕ್ಕು ಕೀಪರ್ ಕೊಡ್ರಿ ಕಿಪೆಕ್ಸ್ ಎಲ್ಲ ಕೊಡ್ರಿ ಲೋಗೋಸರ್ ಕೊಡ್ರಿ ಶೈನರ್ ಕೊಡ್ರಿ ಯಾರು ಮಾಡ್ತೀವಿ ನೋಡ್ತೇವಲ್ರಿ, ಒಂದೇ 100 ರೂಪಾಯಿ ನೋಡ್ತೇವ್ರಿ ನಾವು ವಿಚಾರ ಖರೆ, ಅದ್ರ ಇಫೆಕ್ಟ್ ಮುಂದೆ ಲಾಂಗ್ ಲೈಫ್ ಬೀಳ್ತಿರ್ತಾರೆ, ಮುಂದೆ 1 ರೂಪಾಯಿ ನಿಮ್ಮ ಕಿಲೋ ತಂಬಿತ್ತು ನಿಮ್ಮ 4 ಟನ್ ಮಾಲ್ ಇರ್ತದೆ ಎಷ್ಟು ಫರ್ಕ್ ಡಿಫ್ರೆನ್ಸ್ ಬೇಕು ತೊಗೊಳ್ರಿ, ಮನುಷ್ಯ ಏನಾಗಿರ್ತದೆ ರೈತರು ಎಲ್ಲ ತಂಡಿದ್ರು ಲಾಕ್ತಿಲ್ಲ ಮಾಡಿರ್ತಾರೆ, ತಂಡಿಗೆ ಬಂದಾಗ ಸೋತಿರ್ತದ್ರಿ ಮನುಷ್ಯ ಎಲ್ಲಿ ಹಾಕೋನಪ್ಪ ಹಿಂಗೆ ಮನ್ಸಿಗೆ ಆಗಿರ್ತದ್ರಿ, ನೋಡಿ ನಮ್ಮ ಮನ್ಸಿಗೆ ಚೇಂಜ್ ಆಗ್ತಿದ್ರು ಮುಂದೆ ನಮ್ಮಲ್ಲಿ ನಾವು ಆಯಿಲ್ ನಿಮ್ಮಲ್ಲಿ ಯಾರೇ ತಂದಾರಿ ಯಾವ್ದು ಆಯಿಲ್ ಗೊತ್ತಿರಿ, ಡಿಪ್ಪಿಂಗ್ ಆಯಿಲ್ ಆದ್ರಿ ನಿಮ್ಮಲ್ಲಿ ಒಬ್ರು ಯಾರು ಕೊಟ್ಟರೆ ಯಾಕಂದ್ರೆ ಈ ಆಯಿಲ್ ಯಾವ್ದದ್ ನಮ್ಗೆ ಗೊತ್ತಿಲ್ಲ ರೀ, ಈ ಆಯಿಲ್ ನಮ್ಮಲ್ಲಿ ನಿಮ್ಗೆ ಡೆಮೋ ಮಾಡಿ ತೋರಿಸ್ತೀವಿ ರೀ ಶಾನ್ ಪರಕ್ಕ, ನೀವು ಹೆಸರು ಭೀ ತೊಳಲ್ರಿ ನಾನು ಹೆಸರು ಹೇಳಬೇಡ್ರಿ ಯಾಕೆ ಅವ್ರು ಡೆಮೋ ಸರ್ ದೂರ ಸರ್ ಸರ್ ಡೆಮೋ ನಂತರ ಇದು ये अदर कंपनी का है, अभी इसमें ऑयल डाला है
पीला पन उसमें नजर आ रहा है रोड वाला। यहाँ पे कोल्ड पैक्टिव खंडेलवाल ग्रुप आपका चल रे इन बॉटल बॉटल और एक पानी देख सकते हैं काउंट करके डालो बोलते हैं छोड़ो छोड़ो अभी एक जैसा पानी लिया है और गिन के डाल रहे हैं कि कितना डालना है नीर वो देखो एक ढक्कन डाला इसमें दो 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 यार साफ करके कोल्ड एक्टिव खंडेलवाल ग्रुप ऑफ कंपनीज का जितना उस ग्लास में डाला है उतना ही इस ग्लास में डाल रहे हैं देखो चीनी ಎಷ್ಟು ಬತ್ ನೋಡ್ರಿ ಕಡೆ ಹೆಚ್ಚು ಕಡೆ ಇತ್ತು ರೀ ಹಚ್ಚು ಕಡೆ ನೋಡ್ರಿ ಈಗ ಎರಡು ಅಳಗಾಡ್ಸ್ತಿ ನೋಡ್ರಿ ಕಂಪನಿ ಕಾ ಡೀಪಿಂಗ್ ಆಯಿಲ್ ಹೈ ಖಂಡೇಲವಾಲ್ ಗ್ರೂಪ್ ಆಫ್ ಕಂಪನೀಸ್ ಕಾ ಡೀಪಿಂಗ್ ಆಯಿಲ್ ಕೋಲ್ಡೀಪ್ ಆಕ್ಟಿವ್ ನಿಮ್ ಡಿಫರೆನ್ಸ್ ದೇಖ ಸಕ್ತೆ यहाँ पे ना हाथ में भी देखो हाथ में भी लेके जिग जिग नहीं होता है कया तो नोड रे अब कई तो क्या डिफरेंस है एड़गे होता टाकरी बलगे होता टाकरी ठाकुर अब यार नोड रे आज मत केनी बात में आला ये दूसरे हाथ में लेके आला कहता हूं नहीं केनी जर बात तो कर रही हूं केनी आज में आला शिपिंग मना करे मन के मेल कंड बरा के लगन ट्री एत्ती तुर काम तगे तो इडू मारते तिरे आ लेयर जर निम काळी घत्तु द्राक्षी काळक अदक नंतर व्यान बेकाद माड्रे अदर डाग होगा मत शाइनिंग बरला पड़ा ये सबको दिखा क्या असुवर उछल दाखो ऊपर उठा के दिखा इतना गंदा वास आता है कि आप दो दिन खाना नहीं खा पाते नॉन फिल्टर्ड ट्रिपल फिल्टर्ड ऑयल ಹಾ ಇವ್ರು ಫಿಲ್ಟರ್ ಮಾಡಂಗಿಲ್ಲ ರೀ ಖರೆ ನಮ್ ಕಿಸ ತಗೋತಾರಿ ಏನ್ ಫಿಲ್ಟರ್ ಮಾಡಿರಲ್ರಿ ನಮ್ ಕಿಸ ಡಬಲ್ ತಗ ತಗೋತಾರ ಅವ್ರಿ ಇದ ಫಿಲ್ಟರ್ ಮಾಡ್ತೇವ್ರಿ ಡಿಪಲ್ ಫಿಲ್ಟರ್ ಅದ್ರಿ ಅದಕ್ಕೆ ನೀವು ಬರಂಗಿಲ್ಲ ರೀ ಕೆನಿ ಬರ್ಲಿಕ್ಕೆ ಅಂದ್ರೆ ನಿಮ್ ಬೇದ್ರ ಐತೆ ಮಾಡಿ ಉಳಿತದೆ ಬರೀ ಅಧ್ಯಕ್ಷರ खंडेलवाल ग्रुप ऑफ कंपनीज का कोल्ड एक्टिव ऑयल है ट्रिपल फिल्टर्ड ऑयल रहता है और ये लिस्ट रहता है आप देख सकते हैं कंपनी का पर्सनली बैठाते
ಡೈರೆಕ್ಟ್ ನಮಗೆ